ಮೊದಲೇ ನಾನು ಟೆನ್ಷನ್ ಅಲ್ಲಿ ಇದ್ದೀನಿ, ನಿನಗಿಂತ ದೊಡ್ಡ ಟೆನ್ಷನ್ ಅಲ್ಲಿ ಇದ್ದೀನಿ ಗೊತ್ತಾ ಅಣ್ಣ. ಇದು ನನ್ನ ಲೈಫ್ ವಿಷಯ ಕಣೋ. ಏನಾಯ್ತು? ನಾನು ಪ್ರಕಾಶ್ ಅನ್ನೋ ಒಂದು ಹುಡುಗನ್ ಲವ್ ಮಾಡ್ತಾ ಇದ್ದೀನಿ. ಪ್ರಕಾಶ್ ನನಗೆ ಕಾಲ್ ಮಾಡಿದ್ದ, ಆಸ್ಟ್ರೇಲಿಯಲ್ಲಿ ಜಾಬ್ ಆಗಿದೆ ಅಂತ. ಗುಡ್. 2 ಲ್ಯಾಕ್ ಸ್ಯಾಲ್ರಿ ಅಂತೆ. ವೆರಿ ಗುಡ್. ಇನ್ನು 10 ದಿವಸದಲ್ಲಿ ಅಲ್ಲಿ ಹೋಗಿ ಜಾಯ್ನ್ ಆಗ್ಬೇಕಂತೆ. ಅಶ್ವಲ್ ನನ್ನ ಮದುವೆ ಮಾಡ್ಕೊಂಡು ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾನೆ. ಸೂಪರ್ ಫ್ಯಾಂಟಾಸ್ಟಿಕ್ ಮಾವಲಸ್. ಇಷ್ಟು ವಿಷಯನ ಮಾವನ್ಗೇಳಿ ಆದಷ್ಟು ಬೇಗ ನಿಂಗೆ ವಾಲ್ಗ ಓದಿಸ್ಬೇಕು. ಅಷ್ಟೇ ತಾನೆ? ಅಷ್ಟೇ ಅಲ್ಲ ಅಣ್ಣ, ಪ್ರಕಾಶ್ ಪೇರೆಂಟ್ಸ್ ಮನಿ ಮೈಂಡೆಡ್, 75 ಲಕ್ಷ ವರದಕ್ಷಿಣೆ ಕೇಳ್ತಿದ್ದಾರೆ. ಚೆನ್ನಾಗಿದೆ ಪ್ರಿಯಾ. ಅವನ ನಿನ್ನ ಲವ್ ಮಾಡ್ತಾವನಾ ಇಲ್ಲ ನೀನ್ ತಗೊಳೋ ದುಡ್ಡು ಲವ್ ಮಾಡ್ತಾವನಾ? ಆಸ್ಟ್ರೇಲಿಯಾಲ್ ಕೆಲ್ಸ, 2 ಲಕ್ಷ ಸ್ಯಾಲ್ರಿ, ಇಂಥ ಹುಡುಗನ ಬೇಕು ಅಂದ್ರೆ ಇನ್ನ ಜಾಸ್ತಿ ದುಡ್ಡು ಕೊಡೋ ಸಂಬಂಧ ಸಿಗುತ್ತೆ. ಅದಕ್ಕೆ ನಾನು ಕನ್ವಿನ್ಸ್ ಆದೆ. ಅಲ್ಲ ಪ್ರಿಯಾ, ಮಾವ ನಿನ್ನ ಓದ್ಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅದು ನಿನಗೂ ಚೆನ್ನಾಗಿ ಗೊತ್ತು. ಈ ಗಿದ್ದಕ್ಕಿದ್ದಂಗೆ ಮದುವೆ ಅಂತಂದ್ರೆ ಅಷ್ಟೊಂದು ದುಡ್ಡು ಎಲ್ಲಿಂದ ತರ್ತಾರೆ? ಅದು ಅಲ್ಲದೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿ ಕೈ ಬೇರೆ ಖಾಲಿ ಮಾಡ್ಕೊಂಡು ಕೂತಿದ್ದಾರೆ. ಹೌದಣ್ಣ, ನಮ್ಗೆ ಉಳ್ದಿರೋದು ಈ ಮನೆ ಒಂದೇ. ಇದನ್ ಮಾರಾದ್ರೂ ಅಪ್ಪಂಗ್ ನನ್ ಮದ್ವೆ ಮಾಡಕ್ ಹೇಳೋಣ. ಲವ್ ಅಂದ್ ಕೂಡ್ಲೆ ಎಷ್ಟು ಸ್ವಾರ್ಥಿಗಳಾಗ್ಬಿಡ್ತೀವಿ ಅಲ್ವಾ? ನನ್ ಮದ್ವೆ ನಡಿಬೇಕು ಅಂದ್ರೆ ಈ ಮನೆ ಮಾತ್ರ ಬೇರೆ ದಾರಿನೇ ಇಲ್ಲ. ಈ ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಇಂತ ಒಳ್ಳೆ ಸಂಬಂಧ ನನ್ ಲೈಫ್ ಅಲ್ಲಿ ಸಿಗಲ್ಲ ಅಣ್ಣ. ನಾನ್ ಡೈರೆಕ್ಟ್ ಆಗಿ ಮಾತಾಡಕ್ ಹೋದ್ರೆ ವಂಶ ಪಾರಂಪರಿಯಾಗಿ ಬಂದಿರೋ ಮನೆ ಇದನ್ ಮಾರಕ್ಕಾಗಲ್ಲ ಹಾಗೆ ಹೀಗೆ ಅಂತ ಖ್ಯಾತೆ ತೆಗಿತಾರೆ. ಇರೋದ್ರಲ್ಲಿ ನಿನ್ ಮಾತ್ ಕೇಳ್ತಾರೆ, ಅದಕ್ಕೆ ನಿನ್ ಹತ್ರ ಹೇಳ್ತಾ ಇದೀನಿ. ಪ್ಲೀಸ್ ಅಣ್ಣ, ಹೇಗಾದ್ರೂ ಮಾಡಪ್ಪ ನೀ ಮದ್ವೆ ಗೊಪ್ಸು. ಸರಿ, ನೀನೇ ಇಷ್ಟು ಹೇಳಿದ್ಮೇಲೆ ಟ್ರೈ ಮಾಡಿ ನೋಡ್ತೀನಿ. ಪ್ರಕಾಶ ಅಂತ ತುಂಬಾ ಒಳ್ಳೆ ಹುಡುಗ. ಅದಕ್ಕೇನೀಗ ಕೆಲ್ಸ ಎಲ್ಲಿ ಗೊತ್ತಾ? ಎಲ್ಲಿ? ಆಸ್ಟ್ರೇಲಿಯಾದಲ್ಲಿ. ಓಹೋ. ಅವನ್ ಸಂಬಳ ಎಷ್ಟು ಕೇಳು? ಎಷ್ಟು? 1 ತಿಂಗಳಿಗೆ 2 ಲಕ್ಷ ರೂಪಾಯಿ. 2 ಲಕ್ಷ? ನಮ್ ಪ್ರೀನ್ಗೆ ಒಳ್ಳೆ ಜೋಡಿ. ನೀವು ಅಂದ್ರೆ ಸಂಬಂಧ ಮಾತಾಡೋಣ ನಮ್ಮವ. ವಿಜಯ್, ನನ್ನ ಹೋಟೆಲ್ ಹುಟ್ಟಿದ ಮಗ ಆಯ್ತಿದ್ರು ತಂಗಿ ಭವಿಷ್ಯದ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಾ ಇದ್ನೋ ಇಲ್ವೋ. ನೀನ್ ಒಳ್ಳೆ ಹುಡುಗ ಅಂದ್ಮೇಲೆ ಮುಗೀತು. 10 ದಿನದಲ್ಲಿ ಮದುವೆ ಮಾಡ್ಕೊಂಡು ಹುಡುಗಿನೂ ಕರ್ಕೊಂಡು ಆಸ್ಟ್ರೇಲಿಯಾ ಹೋಗ್ಬೇಕಂತಿದ್ದಾನೆ. 10 ದಿವಸದ ಹುಡುಗ ಅಷ್ಟೇ ಅಲ್ಲ ಮಾವ, ವರದಕ್ಷಿಣೆ ಅಂತ 75 ಲಕ್ಷ ಕೇಳ್ತಾ ಇದ್ದಾರೆ. 75 ಲಕ್ಷ? ಹಾಗಾದ್ರೆ ಈ ಮನೆ ಮಾರ್ಬಿಡೋಣ. ಅದೇಕ್ ಸಾಧ್ಯ ಮಾವ? ವಂಶ ಪಾರಂಪರೆಯಿಂದ ಬಂದರೆ ಈ ಮನೆ ಅಂದ್ರೆ ನಿಮಗ್ ಪ್ರಾಣ ಅಲ್ವಾ? ಇರ್ಬೋದಪ್ಪ, ಒಳ್ಳೆ ಸಂಬಂಧ ಅಲ್ವಾ? ಮಗಳ ಸುಖದ ಮುಂದೆ ಈ ಮನೆ ಯಾವ ಲೆಕ್ಕನೋ ವಿಚಿ. ಮನೆ ಮಾರಿ ಮದುವೆ ಮಾಡಿ ಮುಗಿಸ್ಬಿಡೋಣ. ಆದ್ರೆ ಯಾವುದೇ ಕಾರಣಕ್ಕೂ ಈ ವಿಷಯ ಪ್ರಿಯಂಗ್ ಗೊತ್ತಾಗ್ಬಾರ್ದು. ಯಾಕೆ ಮಾವ? ಈ ಮನೆ ಅಂದ್ರೆ ನಂಗೆ ಪ್ರಾಣ ಅಲ್ವಾ, ಅದಕ್ಕೆ ಅವಳು ಮಾರೋದಕ್ಕೆ ಬಿಡಲ್ಲ. ಇನ್ನು 10 ದಿವಸದಲ್ಲಿ ಮದುವೆ ಮಾಡಿಕೊಂಡು ನನ್ನೊಬ್ಬನ್ನೇ ಬಿಟ್ಟು ಹೋಗ್ಬೇಕಲ್ಲ, ಅದಕ್ಕೆ ಅವಳು ಮದುವೆ ಒಪ್ಪಲ್ಲ ಕಣ. ಯಾಕೆ ಒಪ್ಪಲ್ಲ? ನಾನು ಒಪ್ಪಿಸ್ತೀನಿ. ಏ ವಿಜಿ ಬೇಡಪ್ಪ, ಸುಮ್ಮನೆ ರೀ ಮಾವ, ನಾನು ಒಪ್ಪಿಸ್ತೀನಿ ಅಂತ ಹೇಳಿದ್ನಲ್ಲ. ಏ ಪ್ರಿಯಾ, ವಿಜಿ ಪ್ರಿಯಾ ಬಾಯ್ಲಿ. ನಾನು ಮಾವ ಸೇರಿ ನಿನ್ಗೊಂದು ಹುಡುಗನ್ ಫಿಕ್ಸ್ ಮಾಡಿದೀವಿ. ಹೆಸರು ಪ್ರಕಾಶ್ ಅಂತ. ಆಸ್ಟ್ರೇಲಿಯಾದಲ್ಲಿ ಜಾಬು, 2 ಲಕ್ಷ ಸ್ಯಾಲರಿ. ನನ್ನ ಕ್ಲೋಸ್ ಫ್ರೆಂಡ್ ಅಮ್ಮ, ಬಹಳ ಒಳ್ಳೆ ಸಂಬಂಧ. ಬೇಡ ಅಣ್ಣ, ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ, ನನ್ಗೆ ಈ ಸಂಬಂಧ ಬೇಡ. ಒಪ್ಕೊಳ್ಳಮ್ಮ, ಈ ಚಾನ್ಸ್ ಮಿಸ್ ಆದ್ರೆ ಮತ್ತೆ ಇಂಥ ಒಳ್ಳೆ ಸಂಬಂಧ ಸಿಕ್ಕೋದಿಲ್ಲ. ಒಪ್ಕೋ ಪ್ರಿಯಾ. ಅದು ಅಪ್ಪ ಅಂದ್ರೆ ಅಪ್ಪ, ನನ್ನ ಕ್ಷಮಿಸ್ಬಿಡಿ ಅಪ್ಪ. ಅಳ್ಬೇಡ ಕಣೋ. ಹೇ ಪ್ರಿಯಾ, ಅಳ್ಬೇಡ ಅಳ್ಬೇಡ ಮಗಳೇ. ಯಾಕೆ ಅಳ್ತೀಯಾ? ಹೆಣ್ಮಗಳ ಹುಟ್ಟಿದ ಮೇಲೆ ಯಾವತ್ತಿದ್ರೂ ಗಂಡನ ಮನೆಗೆ ಹೋಗ್ಲೇಬೇಕಲ್ವಾ? ಇಷ್ಟಕ್ಕೆ ಯಾಕೆ ಅಳ್ತೀಯಾ? ಅಳ್ಬೇಡಮ್ಮ. ಹೇ ನೋಡೋ ವಿಜಯ್,
ಮದುವೆ ಆದ್ರೆ ನನ್ನ ಒಬ್ಬನ್ನೇ ಬಿಟ್ಟು ಹೋಗ್ಬೇಕು ಅಂತ ಹೇಗೆ ಅಳ್ತಾ ಇದ್ದಾಳೆ ನೋಡು. ಹೌದು ಮಾವ, ಬೇಡಪ್ಪ ನನ್ಗೆ ಮದುವೆ ಬೇಡ. ತಪ್ಪಮ್ಮ ಹಾಗೆಲ್ಲ ಹೇಳ್ಬೇಡ. ಹಾಗೆಲ್ಲ ಹೇಳಂಗೆ ಇಲ್ಲ, ನಾನು ಮಾವ ಫಿಕ್ಸ್ ಆಗ್ಬಿಟ್ಟಿದೀವಿ, ಈ ಮದ್ವೆ ನಡ್ದೆ ನಡೆಯುತ್ತೆ. ಇಲ್ಲ ಬೇಡ ಅನ್ನಲ್ಲ. ಅವಳ ಮದ್ವೆ ಬೇಡ ಅಂದ್ರೆ ನೀನ್ ಯಾಕ ಫೋರ್ಸ್ ಮಾಡ್ತೀಯಾ? ಈ ಮದ್ವೆ ನಡೀಲೇಬೇಕು. ನಿನ್ಗೂ ಆ ಹುಡುಗ ಗೊತ್ತಾ? ಗೊತ್ತು ಅಂತ ಹೇಳು. ನನಗ್ ಗೊತ್ತಿಲ್ದಿರ ವಿಷಯ ಯಾವ್ದಾಗಿದೆ? ಪ್ರಕಾಶ್. ಪ್ರಕಾಶ ಆಸ್ಟ್ರೇಲಿಯಾ? ಆಸ್ಟ್ರೇಲಿಯಾ ಬರೀ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ನಮ್ ಪ್ರಿಯಂಗ್ ಒಳ್ಳೆ ಜೋಡಿ ಹೌದಲ್ವ? ಸೂಪರ್, ಮೇಡ್ ಫಾರ್ ಈಚ್ ಅದರ್. ನೋಡ್ದ ಹೆಂಗ್ ಮ್ಯಾನೇಜ್ ಮಾಡಿದೆ? ಸೂಪರ್. ಆದ್ರೆ ಒಂದ್ ಸಣ್ಣ ಪ್ರಾಬ್ಲಮ್ ಇದೆ. ಏನದು? ಡೌರಿ 75 ಲಕ್ಷ ಕೇಳ್ತಾ ಇದಾರೆ, ಅದಕ್ಕೆ ಮಾವ ಈ ಮನೆ ಮಾರ್ತಾರಂತೆ. ಮನೆ? ಏನ ಮನೆ ಮಾರ್ತಾರಂತ? ಏನಪ್ಪ ಮನೆ ಮಾರ್ತೀಯ? ಪ್ರಿಯಾ ನನಗೂ ಮಗಳಿದ್ದ ಹಾಗೆ. ಹ್ಮ್, ಅವಳ ಮದುವೆ ಜವಾಬ್ದಾರಿ ನಿನಗ್ ಮಾತ್ರ ಅಲ್ಲ, ನಾನು ಅಷ್ಟೋ ಇಷ್ಟೋ ಸಂಪಾದನೆ ಮಾಡಿದ್ದೀನಿ. ಅವಳ ಮದುವೆ ಖರ್ಚು ನಂದು. ಅದ್ದು ಚತುರ್ ಖರ್ಚು ಏನೇ ಇದ್ರು ನಾನ್ ನೋಡ್ಕೋತೀನಿ ಕಣೋ. ಲೋ ಹುಚ, ನಾವೇ ನಿನ್ ಸಂತೋಷನ ಮಾತ್ರ ಹಂಚ್ಕೊಳಕ್ ಬಂದಿದೀವನು, ನಿನ್ ಕಷ್ಟನು ಹಂಚ್ಕೋತೀವೋ? ಏಯ್, ಸ್ವಿಟ್ಜರ್ಲೆಂಡ್ ಅಲ್ಲಿ ನಾನು ಚೆನ್ನಾಗೇ ಸಂಪಾದನೆ ಮಾಡಿದ್ದೀನಿ ರೋ, ನಿಮ್ಮನ್ ಬಿಟ್ರೆ ನನಗೆ ಇನ್ಯಾರಿದಾರೋ? ಆ ಹುಡುಗನಿಗೆ ಬಂಗ್ಲೆ ಕಾರು ವರದಕ್ಷಿಣೆ ನಾನ್ ಕೊಡ್ತೀನಿ. ಹೇ ವಿಜಯ್. ಹಾ ಅಂಕಲ್. ಆ ಹುಡುಗನಿಗೆ ವಿಷಯ ತಿಳಿಸೋ. ಸರಿ ಅಂಕಲ್. ಆದ್ರೆ ಒಂದ್ ಚಿಕ್ಕ ಪ್ರಾಬ್ಲಮ್ ಇದೆ, 10-10 ದಿನದಲ್ಲಿ ಮದುವೆ ಆಗ್ಬೇಕಂತೆ, ಯಾಕಂದ್ರೆ ಪ್ರಿಯನು ಕರ್ಕೊಂಡು ಹುಡುಗ ಆಸ್ಟ್ರೇಲಿಯಾಗ ಹೋಗಿ ಕೆಲ್ಸಕ್ ಜಾಯ್ನ್ ಆಗ್ಬೇಕಂತೆ. 10 ದಿನದಲ್ಲಿ ಮದುವೆನಾ? ಓಕೆ ನೋ ಪ್ರಾಬ್ಲಮ್, ಮದುವೆ ಮುಗಿಸಿ ಇಲ್ಲಿಂದ ಹೋಗೋಣ. ಏನಂತೀಯ ಅಮರ್? ಏನ್ ತೊಂದರೆ ಇಲ್ಲ, ಹಾಗೆ ಮಾಡೋಣ. ನನ್ನ ಜನ್ಮ ಸಾರ್ಥಕ ಆಯ್ತು ಕಣ್ರು, ನಾನು ಭಾಗ್ಯಶಾಲಿ, ನಾನು ಪುಣ್ಯವಂತ. ಬಿಸ್ನೆಸ್ ಅಲ್ಲಿ ಲಾಸ್ ಆದಾಗ ನಾ ಎಲ್ಲ ಕಳ್ಕೊಂಬಿಟ್ಟೆ ಅನ್ಕೊಂಡ್ಬಿಟ್ಟಿದ್ದೆ. ನಿಮ್ಮಂತ ಸ್ನೇಹಿತರ ಮುಂದೆ ನನ್ಗಿನ್ ಯಾವ ಸಂಪತ್ತು ಬೇಕ್ರು? ನೀವೆಲ್ಲ ನನ್ನ ಮೇಲೆ ಎಷ್ಟೊಂದ್ ಪ್ರೀತಿ ತೋರಿಸ್ತಾ ಇದ್ದೀರು. ಟಿಕೆಟ್ ಕ್ಯಾನ್ಸಲ್. ವಿಜಯ್, ಏ ವಿಜಯ್ ಹೇಗಿದ್ಯೋ, ಎಷ್ಟ್ ದಿವಸ ಆಯ್ತು ನಿನ್ನ ನೋಡಿ, ಇಲ್ಲೇನ್ ಮಾಡ್ತಿದ್ಯಾ? ಅದು ಅಲ್ಲಿ ಡ್ಯಾಡಿ ಫ್ರೆಂಡ್ಸ್. ಅದಿರ್ಲಿ, ನೀನೇನಿಲ್ಲಿ? ನನ್ ಫ್ರೆಂಡ್ ಮದ್ವೆ ಇತ್ತು, ಅದಕ್ಕೆ ಶಾಪಿಂಗ್ ಬಂದಿದ್ವಿ. ಡ್ಯಾಡಿ ನಿನ್ ಸ್ಟೋರಿ ಎಲ್ಲ ಹೇಳಿದ್ರು, ನಿಜವಾಗ್ಲು ನೀನ್ ಗ್ರೇಟ್ ಕಣೋ. ನನ್ನಿಂದೇನಾದ್ರು ನಿಂಗ್ ಬೇಜಾರಾಗಿದ್ರೆ ಐ'ಮ್ ಸಾರಿ. ಹೌದು, ಇವಳು ಯಾರು? ಇದು ಕಾವೇರಿ. ವಾಟ್? ಕಾವೇರಿ? ಸ್ವಿಟ್ಜರ್ಲೆಂಡ್ ಕಾವೇರಿ? ಹೌದು. ಹಾಗಾದ್ರೆ ಕೋಮಾದಿಂದ ಪ್ರಜ್ಞೆ ಬಂದ್ಬಿಡ್ತಾ? ಅದು ಈ ಕಾವೇರಿ ಬೇರೆ, ಆ ಕಾವೇರಿ ಬೇರೆ. ಹಾಗಾದ್ರೆ ನೀನ್ ಪ್ರೀತಿದ ಕಾವೇರಿ ಇವಳಲ್ವಾ? ಇಲ್ಲಪ್ಪ, ಈ ಕಾವೇರಿನೇ ಬೇರೆ, ಆ ಕಾವೇರಿನೇ ಬೇರೆ. ಮತ್ತೆ ಈ ಕಾವೇರಿ? ಈ ಕಾವೇರಿ, ಈ ಕಾವೇರಿ, ಆ ಕಾವೇರಿ, ಆ ಕಾವೇರಿ, ಈ ಕಾವೇರಿನೇ ಬೇರೆ, ಆ ಕಾವೇರಿನೇ ಬೇರೆ. ಯು ಲಯರ್. ಬಾಯ್. ಹೌದು, ಯಾರವಳು? ಅವಳ, ಅವಳ ನನ್ನ ಜೂನಿಯರು. ಅವಳು ಸ್ವಲ್ಪ ಏನೇನೋ ಕ್ವಶನ್ ಕೇಳ್ತಾಳೆ, ನಾನು ಏನೇನೋ ಆನ್ಸರ್ ಮಾಡಿದೆ, ಆದ್ರೆ ಮಜಾ ಇತ್ತಲ್ವಾ? ಹೇಯ್, ಆ ವಿಜಯ್ ಯಾಕೋ ನನ್ನ ಕೈಗೆ ಚಿಪ್ಕೊಳಂಗ್ ಕಾಣ್ತಾನ. ಯಾವಾಗ ನೋಡಿದ್ರು ಕಾವೇರಿಯಿಂದ ಹಚ್ಚನೇ ತರ ಸುತ್ತಾನೆ ಇರ್ತಾನ ಕಣ. ಅವನ್ಗೇನಾದ್ರು ಮಾಡ್ಬೇಕಾ? ಬ್ಯಾಟಿಂಗ್ ಮಾತ್ರ ಕೊಡಲ್ಲ, ಪ್ರತಿ ಸಲ ಸಿಕ್ಸ್ ಹೊಡೆದಾಗ್ಲೂ ಬಾಲ್ ಎತ್ಕ ಬರೋಕ್ ನಾನೇ ಬೇಕು ಅವ್ರಿಗೆ. ಹೇ ಚಿಕ್ಕ, ಬಾರೋ. ಏನು ಬಾರೋ ಕಂದ? ಏನು ಯಾವಾಗ ನೋಡಿದ್ರು ಆ ವಿಜಯ್ ಜೊತೆ ಫೆವಿಕಾಲ್ ಹಾಕೊಂಡು ತಿರುಗ್ತೀಯಲ್ಲ, ನಾವು ಫ್ರೆಂಡ್ಸ್ ಅಲ್ವಾ? ಕೂತ್ಕ. ಏನ್ ಹೇಳು? ಹೌದು, ನಿನ್ನೆ ವಿಜಯ್ ಹತ್ರ ಒಂದ್ ಹುಡುಗಿ ಬಂದಿಲ್ಲಲ್ಲ, ತಪ್ಕೊಂಡ್ಲಲ್ಲ. ಯಾರ ಹುಡುಗಿ? ಅವಳ ವಿಜಿ. ಅವಳಿಗೂ ಲೈನ್ ಆಗ್ತಾವನೇನು? ಇಲ್ಲಪ್ಪ, ಅವಳೇ ವಿಜಯ್ ಲೈನ್ ಆಗ್ತಿದ್ಲು. ಅಪ್ಪ ದೊಡ್ಡ ಆನಲ್ವಾ, ವಿಜಯ್ಗೆ ಮದುವೆ ಮಾಡ್ಕೊಂತ ಧಮ್ಕಿ ಆಗ್ತಾ. ಆದ್ರೆ ನಮ್ ವಿಜಯ್ ಪ್ರಳಯ ಅಂತ ಕಾವೇರಿ ಬಗ್ಗೆ ದೊಡ್ಡ ಕತೆ ಕಟ್ಟಿ ಅವನಿಗೆ ಅಲ್ವಾ ತಿನ್ಸಿ ಎಸ್ಕೇಪ್ ಆಗ್ಬಿಟ್ಟ. ಡಾನ್ ಹೆಸರೇನು? ಆ ಡಾನ್ ಹೆಸರ ಲವ್ ಮಗ ಸರಕ್ ಸಿಕ್ತೋ.
ಏನಪ್ಪ ಎಲ್ರು ಉಂಡ್ರ ನೀವ್ ಹೋಗಿ ಅಂಕಲ್ ಆಮೇಲೆ ತಿಂತೀವಿ. ಇವನೇ ಹಿಂಗಾಡ್ತದಾನೆ ವಾ ನೋಡ್ರ ಟೈಮ್ ಸರಿ ಉಂಡ್ ಇದ್ರೆ ಹಿಂಗೆ ಆಗೋದು. ಲೇ ಬರಲೇ ಉಣ್ಣು ಉಣ್ಣು ಅಂತ ಮಾತಾಡ್ತೀಯ ಹಿಂಗೆ ಸಣ್ಣಕ್ಕೆ ಆಗ್ಬಿಡುದು ಬಾ ಬಾ ಉಣ್ಣು. ಏಯ್ ಆ ಕಾವೇರಿ ನನಗ್ ಬೇಕಣ್ರೋ ಅಷ್ಟೇ ಅಲ್ವೇನೋ ಆ ಕೆಲ್ಸ ನನಗ್. ವಿಜಯ್ ಏನಮ್ಮ ಒಂದ್ ಸ್ವಲ್ಪ ಇಲ್ಲಿ ಬಾರೋ ಸೂಜಿಗ್ ದಾರ ಹಾಕೊಡು. ಸೂಜಿಗ್ ದಾರ ಹಾಕ ಕೆಲ್ಸ ಎಲ್ಲ ಹೇಳಿ ನನ್ಗೆ ಈ ಮನೇಲಿ ಇನ್ಸಲ್ಟ್ ಮಾಡ್ತಾ ಇದಾರೆ. ಏ ಬೇಗ ಬಾರೋ. ಬಂದೇ ಇರಮ್ಮ. ಹೇ ವಿಜಯ್ ನನ್ನ ಮೊಬೈಲ್ ಎಲ್ಲಿಟ್ನೋ? ಏನಪ್ಪ ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಅಪ್ಪ ಯಾರು ಐರನ್ ಬಾಕ್ಸ್ ಮುಟ್ಬೇಡಿ, ಶಾಕ್ ಹೊಡೆಯುತ್ತೆ.